ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರು ಸ್ನೇಹಿತರು? ನಾವೆಲ್ಲರೂ ಆರಾಮದೇವ್ ನೋಡ್ರಿ. ಕರೆ ಹೇಳ್ಬೇಕಂದ್ರೆ ಯಾರಿಗೂ ಆರಾಮಿಲ್ಲ. ಟಾಟಾ. ಅವ್ವ ಬಂದಾಳ, ನಿನ್ನೆ ಬಂದಾಳ. ಹೇಳದ ಹಾಗೆ ಯಾರಿಗೆ ಆರಾಮಿಲ್ಲ, ಕ್ಲೈಮೇಟ್ ಸರಿ ಇಲ್ಲ ನಮ್ ಕಡೆ. ಎಲ್ಲರಿಗೆ ನೆಗಡಿ, ಕೆಮ್ಮು, ಜ್ವರ. ನಾನು ಎರಡು ದಿನ ಕಂಪ್ಲೀಟ್ ಮಕ್ಕೊಂಡಿದ್ದೆ. ಇವತ್ತು ಇಡೀ ದಿವಸ ಮಕ್ಕೊಂಡನೆ ಇದ್ದೆ. ಈಗ ಸಾಯಂಕಾಲ 6 ಗಂಟೆ, ಎಲ್ಲರೂ ರೆಡಿ ಆಗಿ ಹೊಂಟೇವಿ. ಎಲ್ಲರೂ ಅಂದ್ರೆ ಅಪ್ಪ ಒಬ್ರು ಬಂದ್ರೆ ಈ ಮನೆಯಾಗಿಂತರ, ತಮ್ಮ ಬಂದ್ರೆ. ಅವಾಗೂ ಆರಾಮಿಲ್ಲ, ಉಷಾ ಪೂಜಾಗೂ ಆರಾಮಿಲ್ಲ, ಹುಡುಗಗೂ ಆರಾಮಿಲ್ಲ. ಹಿಂಗಾಗಿ ನಾವು ಅಷ್ಟ ಹೊಂಟೀವಿ. ತಂಗಿನೂ ಆರಾಮಿಲ್ಲ ಆಕಿಗೆ, ಆದ್ರೂ ಆಕಿ ನೈಟ್ ಡ್ಯೂಟಿ ಐತಿ, ಹೋಗ್ಬೇಕು ಡ್ಯೂಟಿಗೆ. ಉಳ್ದಂತೆ ಮಗ ಇದಾನ, ಉಳ್ದಂತೆ ಕಾವೇರಿ ಮತ್ತ ಚಿನ್ನು ಮಾಮ ನಮಗ್ ಜಾಯಿನ್ ಆಗ್ತಾರ ಮುಂದ. ಎಲ್ಲಿ ಹೊಂಟಿಯಪ್ಪ ರೆಡಿ ಆಗಿ ನಿಮ್ಗ ಹೋಗ್ತಾ ಗೊತ್ತಾಗ್ತೈತಿ. ಸರ್ಪ್ರೈಸ್ ಆಗಿರ್ಲಿ ಅಂತ ನೋಡ್ರಿ ಮುಟ್ಟೋವರ್ಗೆ. ಸೊ ಬರ್ರಿ ವಿಡಿಯೋನ ಎಂಡೋರ್ಗೆ ನೋಡ್ರಿ, ಸಪೋರ್ಟ್ ಮಾಡ್ರಿ. ಅಯ್ಯೋ ಹೌದ್ರಿ ಸ್ನೇಹಿತರೆ, ನಮ್ ತನೂನು ಅದಾಳ ನೋಡ್ರಿ, ಹೇಳೋದ್ ಮರ್ತ್ ಬಿಟ್ಟೆ. ನಮ್ ತನೂನು ಬಂದಾಳ, ನಿಮಗ್ ಕಾಣಿಸ್ಲಿಲ್ಲ ಇಷ್ಟೋ ಮಟ್ಟ ಹಾಕಿ ನೋಡ್ರಿ. ಇಷ್ಟ ಅವಾಜ್ ಮಾಡ್ತಾಳ ನೋಡ್ರಿ ಈಕೆ. ಅದಕ್ಕೆ ನಮ್ಮ ಅತ್ತಿ ಅನ್ನೋದ್ರಿ ಈಕಿಗೆ. ಮತ್ತೆ ಹಾಯ್ ಮಾಡಿದೀನಿ, ನಾ ಕಾಣಿಸ್ತೀನಂದಿ ಫ್ರೆಂಡ್ಸಿಗೆ. ಹಾಯ್ ಮಾಡ ಮತ್ತೆ. ಹಾಯ್ ಫ್ರೆಂಡ್ಸ್ ಅನ್ ಮತ್ತೆ. ಹಾಯ್ ಫ್ರೆಂಡ್ಸ್. ಆಕಿಗೆ ಆರಾಮಾಗೈತಿ. ಬರ್ತಿ ಹಕ್ಕೋ ಹಕ್ಕೋ ತರುಣಗ ಆರಾಮಿಲ್ಲ. ಬರ್ರಿ ಹೋಗಿ ಬರೋಣ ಸ್ನೇಹಿತರೆ. ನೋಡಿದ್ರಲ್ಲ ನಮ್ಮ ತನೂನ್ ಮಾತು, ಹಬ್ಬ ಸೌಂಡೂ ಹಂಗೆ ಐತಿ, ಮಾತು ಹಂಗೆ ಅದಾವ. ನಾವು ಎಲ್ಲಿಗೆ ಬಂದೀವಪ್ಪ ಅಂತಂದ್ರೆ ಕಾಕರ ಮನೆಗೆ ಬಂದೀವಿ ನೋಡ್ರಿ. ಒಂದು 6:30 ಈಗ ಕಾಕರ ಮನೆಗೆ, ಶೆಟ್ರ್ ಕಾಲೋನಿ ಲಕ್ಮನ್ ಹಳ್ಳಿ ಒಳಗೆ ಐತಿ ಈಗ ಅವ್ರದ್ದು ಮನೆ, ಗೊತ್ತಾಯ್ತು ನಿಮ್ಗೆ. ಮತ್ತು ನೋಡ್ರಿ ಮಾಮಾರು ಆಲ್ರೆಡಿ ಬಂದರು, ಅಂದ್ರೆ ಕಾವೇರಿದು ಡ್ಯೂಟಿ ಬಿಟ್ಟಿತ್ತಲ್ಲ. ಸೊ ಆಕೆ ಆಕಿನ ಕರ್ಕೊಂಡು ಮತ್ತು ಚಿನ್ನು ಟ್ಯೂಷನಿಗೆ ಹೋಗಿದ್ಲ, ಆಕಿನ ಕರ್ಕೊಂಡು ಮಾಮ ಬಂದರು. ಏನಿದೆ ಎರಡು ಕಾಲಿನ ಮನುಷ್ಯರು ಬಂದವರು ಬಸಪ್ಪ ಹಿಡ್ಕೋ ಬೂಟ್ ತೆಗಿತೇನೆ. ಮೇನ್ ರೋಡ್ ಅಲ್ಲಿ ಆಚೆಕಡೆ ನಮ್ ಚಿನ್ನ ನೋಡ್ಬೋದು ಅಜ್ಜ ಅಮ್ಮ ರೆಡಿ ಆಗತ್ತ. ಅಮ್ಮ ಮಾತಾಡ್ಸಾರ ನೋಡಲ್ಲೇ ಟಿವಿ ಬರ್ತಡೇ ಬಾಯ್ ಗೆಟಪ್ ನೋಡ್ರಿ ಬ್ಯಾಸರಲ್ಲಿ ಹಚ್ಬಿಟ್ಟ ಸುಲತ ದೀಪ
ಕುಂದ್ರ ಬಾಮ ಚಂದ ಏ ಅವನ್ ನೆಳ್ಳಿಲ್ಲ ಅದ ಇದಾಗ್ಲಿವ ಆಗ್ಲಿ ಆಗ್ಲಿ ಅವಂಗ ಗೊತ್ತಿಲ್ಲ ಅಂತ ಅವ್ರ ಟೀಚರ್ ಟ್ಯೂಷನ್ ಟೀಚರ್ ಏನ್ ಹೇಳ್ದ ಅಷ್ಟು ಅಬ್ಸರ್ವ್ ಮಾಡ್ಯಾನ ಫಸ್ಟ್ ಟೈಮ್ ಹಿಂದಿ ಇದ್ದಿದ್ದಿಲ್ಲ ಎಷ್ಟು ದಿನ ಚಂದ ಅಲ್ಲಿ ಮಾತಾಡ ಅಮ್ಮನ ಜೊತೆ ಅಮ್ಮಗ ಆರಾಮಿಲ್ಲ ಅಂತ ಹೇಳ ನಾವೀಗ ಬಂದೇವ ಹೀರೋ 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 ಹಾಯಪ್ಪ ಹೀರೋ ಏ ಹೀರೋ ಏನು ಮಾತಾಡ್ಸೋದಲ್ಲ ನಾ ಶೆಟ್ರ್ ಕಣ್ಣಿಗೆ ಬರೋದ ನಿನ್ ಸಲ ಬರ್ತೇನೆ ನೀ ಮಾತಾಡ್ಸೋದಲ್ಲ ಸಾರಿ ಉಟ್ಕೋತಾರೆ ರೊಟ್ಟಿ ಇದೆ ನೈಟ್ ರೊಟ್ಟಿ ಆರಾಮಿಲ್ಲ ಅದ್ರಾಗ ಜ್ವರ ಅವ್ನು ಬಂದಾವ ನಿಮ್ಮ ಅತ್ತಿನೂ ಪೇಷಂಟ್ ನಾನು ಇವತ್ತೊಂದು ಚೂರ್ ಬೆಟರ್ ಹೋಗಿ ಬಂದ್ರ ಅಂತ ಹೇಳಿ ಲಿಪ್ಟಿಕ್ ತಗೊಂಡ್ ಲಿಪ್ಟಿಕ್ ಕೊಡವಲ್ರ ನನಗ ಕೇಳ್ಬೇಕಿತ್ತು ಆಕಿ ದಿನ ಮಾಡ್ಬೇಕು ಬಿಡ ಆಕಿ ತಗೆ ಫೋಟೋ ಗಿಟ್ಟು ಹೊಡ್ಕೊಂಡೆ ಕೇಕಿಂದ ನೋಡ್ರಿ ಸಾತು ನಿಂತಾನ ಸಾನು ನಿಂತಾಳ ಸೈಡ್ ಅದಕ್ಕೆ
ಪೇಪರ್ ಫೋಟೋ ತೆಗಿರಿ ತೆಗಿಯಾಕ ನೋಡಿ ಇತ್ತಪ್ಪ ಇಲ್ಲಿ ಬರ್ತಾನೆ ಹತ್ಕೋ ನೀನ ನಾನ್ ನಿನ್ಗ ನಿನ್ನಂಗ ಬರು ಸ್ನೇಹಿತರೆ. ಹೌದು ನೋಡ್ರಿ, ಇವತ್ತ ಗಿರೀಶನ ಬರ್ತ್ಡೇ ಸೆಲೆಬ್ರೇಷನ್ಗೆ ಬಂದೀವಿ ನಾವೆಲ್ಲರೂ. ಸಾಕಷ್ಟು ಜನ ಗಿರೀಶಿಗ, ಬೀರಪ್ಪಗ, ಹಾಗೆ ನನ್ನ ಸಬ್ಸ್ಕ್ರೈಬರ್ ಮಗ ಪ್ರಜ್ವಲ್ಗ ಸಾಕಷ್ಟು ಜನ ಆಶೀರ್ವಾದ ಮಾಡಿದ್ರಿ, ವಿಶಸ್ಸನ್ನು ಕಳಿಸಿದ್ರಿ. ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ದಿವಸ ಗಿರೀಶನ ಬರ್ತ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು. ಸೊ ಅವ್ರ ಮಮ್ಮಿನೂ ಬಂದಿದ್ಲು ಊರಿಂದ್ರೆ. ಸೊ ಪದ್ಮನ್ ಮಗ ಗಿರೀಶ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ, ಹಾಗೆ ರಾಮು ಗಿರೀಶನ ಬಾಜು ಏನಿಂತಾನೆ ರಾಮು ಗಿರೀಶ್ ಅವ್ರ ಅಣ್ಣ ನೋಡ್ರಿ. ಅವನ ಪದ್ಮನ್ ದೊಡ್ಡ ಮಗ ಅಂತ ಹೇಳ್ಬೋದು, ಗಿರೀಶ ಸಣ್ಣವನ. ಸೊ ಗಿರೀಶನ ಎಜುಕೇಷನ್ಗೋಸ್ಕರ ಇಲ್ಲೇ ಇಟ್ಟಾರ ಅಂತ ಹೇಳ್ಬೋದು. ರಾಮುಗೆ ಅಷ್ಟೊಂದು ಎಜುಕೇಷನ್ ಬಗ್ಗೆ ಇದಿಲ್ಲ, ಅವ ವ್ಯಾಪಾರ ಮಾಡ್ತಾನೆ. ಸೊ ಹೀಗಾಗಿ ಅವನು ಊರಲ್ಲೇ ಅವರ ತಂದೆ ತಾಯಿ ಜೊತೆನೇ ಇರ್ತಾನೆ. ಗಿರೀಶ್ ಮಾತ್ರ ಇಲ್ಲೇ ಚಿಕ್ಕಮ್ಮವ್ರ ಜೊತೆ ಇರ್ತಾನೆ. ಅವನಿವತ್ತು ಬರ್ತ್ಡೇ ಇತ್ತಲ್ಲ, ಸೊ ಹೀಗಾಗಿ ಒಂದು ಪುಟಾಣಿ ಸೆಲೆಬ್ರೇಷನ್ ಇಟ್ಕೊಂಡಿದ್ಲು ಚಿಕ್ಕಮ್ಮ. ಎಲ್ಲರಿಗೂ ಇನ್ವೈಟ್ ಮಾಡಿದ್ಲು, ಹಾಗೇನೆ ಹೇಳಿದ ಹಾಗೆ ಅವ್ರ ಮಮ್ಮಿನೂ ಬಂದಿದ್ಲು, ಗಿರೀಶ್ ಅವ್ರ ಮಮ್ಮಿನೂ, ಮತ್ತು ದೊಡ್ಡಪ್ಪ ದೊಡ್ಡಮ್ಮ ಬಂದರು, ನಾವು ಎಲ್ಲರೂ ಬಂದ್ವಿ, ಮತ್ತು ಈಗ ಸುಜಾತ ಮುತ್ತು ಅವರು ಎಲ್ಲರೂ ಬಂದರು. ಎಲ್ಲರೂ ಬಂದಾದ ನಂತರನೇ ನಾವು ಕೇಕನ್ನು ಕಟ್ ಮಾಡಿದ್ವಿ. ನಮ್ಮ ಸಣ್ಣ ಅತ್ತೆಯವ್ರ ಸಲುವಾಗಿ ಸ್ವಲ್ಪ ವೇಯ್ಟ್ ಮಾಡಿದ್ವಿ, ಬಟ್ ಅವ್ರು ಬರೋದು ಲೇಟ್ ಆಯಿತು, ಮತ್ತು ವಾಪಸ್ ಹೋಗಲೇಬೇಕಿತ್ತಂತವರು. ಸೊ ಹೀಗಾಗಿ ಲೇಟ್ ಆದರೆ ಇದಾಗ್ತಿತ್ತಂತ ಹೇಳಿ ಅವರು ಬರಲೇ ಇಲ್ಲ, ಮತ್ತು ಯಾವಾಗ ಬರ್ತೀನಿ ತಗೋ ಅಂತಂದರು. ಅದಕ್ಕೋಸ್ಕರ ನಾವಷ್ಟೇ ಎಲ್ಲರೂ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ. ಮತ್ತು ಆಲ್ಮೋಸ್ಟ್ ಗಿರೀಶಿಗೆಲ್ಲರೂ ಕ್ಯಾಶೇ ಕೊಟ್ಟರು. ಸೊ ಗಂಡು ಮಕ್ಕಳಿಗೆ ಏನು ಗಿಫ್ಟ್ ಕೊಡ್ಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಅಂತ ಹೇಳ್ಬೋದು ಸ್ನೇಹಿತರೆ. ಹೆಣ್ಮಕ್ಳಿಗೆ ಆಪ್ಷನ್ಸ್ ಭಾಳ ಇರ್ತಾವೆ ಗಿಫ್ಟ್ ಕೊಡೋದು, ಬಟ್ ಗಂಡು ಮಕ್ಕಳಿಗೆ ಏನು ಕೊಡೋದು ಅನ್ನೋದೇ ಗೊತ್ತಾಗಂಗಿಲ್ಲ. ಹೀಗಾಗಿ ಕ್ಯಾಶೇ ಕೊಟ್ರು. ಸೊ ಅವರವ್ರವ್ರ ಪಿಗ್ಗಿ ಬ್ಯಾಂಕ್ನಾಗ ಹಾಕೊಂಡ್ಬಿಡ್ತಾರೆ, ಅವ್ರಿಗೆ ಯಾವಾಗ ಏನು ಬೇಕಾದನ್ನು ತೊಗೋತಾರೆ ಅಂಥೇಳಿ ಎಲ್ಲರೂ ಅಮೌಂಟನ್ನು ಕೊಟ್ಟರು ನೋಡ್ರಿ, ಮಾಮ ಅಪ್ಪ ದೊಡ್ಡಪ್ಪ ಎಲ್ಲರೂ ಕೂಡ. ಬಟ್ ನನ್ನ ಕಡೆಯಿಂದ ಗಿಫ್ಟ್ ಬಾಕಿ ಐತಿ, ನಾ ಏನಾದರೂ ಕೊಡಿಸ್ಬೇಕಂತ ಹೇಳಿ, ಅಮೌಂಟ್ ಕೊಡೋದು ಬೇಡ, ಏನಾದರೂ ಕೊಡಿಸ್ಬೇಕಂತ ಹೇಳಿ ನಾನೇನು ಗಿಫ್ಟ್ ಮಾಡಿಲ್ಲ ಅವನಿಗೆ. ನನ್ನ ಕಡೆಯಿಂದ ಗಿಫ್ಟ್ ಬ್ಯಾಲೆನ್ಸ್ ಐತಂತನೇ ಹೇಳ್ಬೋದು, ಯಾಕಂದರೆ ಮತ್ತೆ ಕೇಳ್ತೀರಿ ಅಕ್ಕ ನೀವೇನು ಕೊಟ್ರಿ ಗಿರೀಶಿಗೆ ಗಿಫ್ಟ್ ಅಂಥೇಳಿ. ಸೊ ನಾ ಏನು ಕೊಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಬಟ್ ಇವತ್ತಿನ ದಿವಸ ಕೊಡೋಕ್ಕಾಗಲಿಲ್ಲ ನೋಡ್ರಿ ಸ್ನೇಹಿತರೆ. ಸೊ ಮತ್ತೊಮ್ಮೆ ಕೇಳ್ತೀನಿ, ಎಲ್ಲರೂ ಗಿರೀಶನಿಗೆ ಆಶೀರ್ವಾದ ಮಾಡಿರಿ, ವಿಶ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ. ಹೀಗಾಗಿ ಎಲ್ಲರೂ ನಿಮಗಂತೂ ಗೊತ್ತೈತೆ, ನಾವೆಲ್ಲರೂ ಕೂಡಿದ್ರೆ ಎಷ್ಟೊಂದು ಮೋಜು ಮಸ್ತಿ ಇರ್ತೈತೆ ಅಂಥೇಳಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡಕತ್ತಿದ್ವಿ, ಎಸ್ಪೆಷಲಿ ಮಕ್ಕಳಿಗೆ ಈ ಥರ ಬರ್ತ್ಡೇ ಕೇಕು ಈ ಥರ ಸೆಲೆಬ್ರೇಷನ್ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ. ಹೀಗಾಗಿ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ವಿ ನೋಡಿರಿ. ಆ್ಯಕ್ಚುಲಿ ಅವ್ರ ಸಲುವಾಗೆ ಮಾಡ್ತೀವಿ ಅಂತಲೇ ಹೇಳ್ಬೋದು ಇವೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ಸ್ ಎಲ್ಲ. ಬರ್ತ್ಡೇ ಇದ್ದವ್ರಿಗೆ ಖುಷಿ ಆಗ್ತೈತಿ, ಸೊ ಉಳ್ದಂಥ ಮನೆಯಾಗಿರುವಂಥ ಮಕ್ಕಳಿಗೂ ಒಂಥರ ಖುಷಿ ಆಗ್ತೈತಿ. ಅದಕ್ಕೋಸ್ಕರ ಈ ಥರ ಸಣ್ಣ ಪುಟ್ಟ ಖುಷಿಗಳನ್ನು ಎಲ್ಲರ ಜೊತೆ ಹಂಚ್ಕೊಳ್ತಿರ್ತೀವಿ. ಸೊ ಮತ್ತು ನಿಮಗೆ ಹೆಂಗೆ ಅನ್ಸತ್ತೋ ಬ್ಲಾಗ್ ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತು
ನನಗೊಂಚೂರು ಹುಷಾರಿಲ್ಲ, ವಯಸ್ಸೊಳಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಅಡ್ಜಸ್ಟ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಸ್ವಲ್ಪ ನೆಗಡಿಯಾಗಿ ವಯಸ್ಸು ಇದಾಗೈತಿ. ಹಾಗೇನ ಸ್ನೇಹಿತರೆ, ಮತ್ತು ಕೆಲವೊಂದು ಅಂದ್ರೆ ಈಗ ಹೊಸದಾಗಿ ನೋಡ್ತಾ ಇರುವಂಥ ಸ್ನೇಹಿತರು ಅಂದ್ಕೊಳ್ತೀನಿ, ಕೆಲವೊಂದು ನನ್ನ ಲೈಫ್ ಬಗ್ಗೆ ಕೆಲವೊಂದು ಕಮೆಂಟ್ಸನ್ನು ಹಾಕ್ತಾ ಇದ್ದಾರೆ. ಕ್ವಶನ್ ಅನ್ಬೋದು, ಇಲ್ಲ ಅವ್ರ ಕ್ಯೂರಿಯಾಸಿಟಿ ಅನ್ಬೋದು. ಸೊ ಆ ಥರ ಎಲ್ಲ ಕೆಲವೊಂದು ಕಮೆಂಟ್ಸ್ಗಳದಾವು. ಅದನ್ನು ಒಂದಿನ ಆರಾಮಾಗಿ ಕೂತ್ಕೊಂಡು ನಾನು ಎಲ್ಲರಿಗೂ ಇನ್ನೊಂದ್ಸರಿ ಅದನ್ನು ಸಪ್ರೇಟಾದ ಒಂದು ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರೇನು, ನಂದು ಯಾವ ಊರು, ನನ್ನ ಎಜುಕೇಷನ್ ಏನು, ನನ್ನ ಏನಪ್ಪ ಮ್ಯಾರೇಜ್ ಲೈಫ್ ಏನು, ನಮ್ಮ ಮನೆಯವರೆಲ್ಲದಾರ, ನನ್ನ ಮಕ್ಕಳೆಲ್ಲದಾರ. ಸೊ ಎಲ್ಲನೂ ಒಂದು ದಿವಸ ಆರಾಮಾಗಿ ಕೂತ್ಕೊಂಡು ನಾನು ಯಾಕೆ ಒಬ್ಬಕ್ಕೆ ಇರ್ತೀನಿ ಅದನ್ನೆಲ್ಲದರ ಬಗ್ಗೆ ಒಂದಿನ ಆರಾಮಾಗಿ ಕೂತ್ಕೊಂಡು ಮಾತಾಡೋಣಂತ ಹೇಳಿ. ಯಾಕಂದ್ರೆ ನಾನು ನನ್ನ ಸ್ನೇಹಿತರ ಜೊತೆ ಭಾಳ ದಿವಸ ಅದು ಮಾತಾಡೋಕ್ಕಾಗೇನ ಇಲ್ಲ, ಗೊತ್ತೈತೆ ನಿಮ್ಗೆ. ಯಾಕಂದರೆ ಈಗ ಪುಟ್ಟದಾದ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಿ ಅಂಥೇಳಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಒಬ್ಬಕ್ಕಿನ ಮನೆಯೊಳಗೆ. ಸೊ ಈ ಕಡೆನೂ ಎಲ್ಲ ಬಿಸ್ನೆಸ್ಸದ್ದು ನೋಡಿಕೊಂಡು ವೀಡಿಯೋನೂ ಮಾಡಿಕೊಂಡು ಸ್ವಲ್ಪ ಆಗ್ತಾಯಿಲ್ಲ ನನಗೆ, ಅದಕ್ಕೋಸ್ಕರ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ ನಿಮ್ಮೆಲ್ಲರ ಜೊತೆಗೆ. ಅದಕ್ಕೋಸ್ಕರ ನಾನು ನನ್ನ ಚಾನಲನ್ನು ಮೊದಲಿಂದ ಯಾರೆಲ್ಲ ನೋಡ್ಕೊತ ಬಂದಿರಿ ಅವ್ರಿಗೆಲ್ಲರಿಗೂ ಎಲ್ಲನೂ ಗೊತ್ತೈತೆ ಅಂತ ಹೇಳ್ಬೋದು. ನನ್ನ ಇಡೀ ಜೀವನ ಗೊತ್ತೈತಿ, ನನ್ನ ಫ್ಯಾಮ್ಲಿ ಪರಿಚಯ ಐತಿ, ಎಲ್ಲನೂ ಗೊತ್ತೈತಿ. ಆದರೆ ಹೊಸ ಸ್ನೇಹಿತರು ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಇರ್ತೈತಿ. ಸೊ ಅಂಥವ್ರಿಗೆಲ್ಲರಿಗೋಸ್ಕರ ನಾನು ಆ ಒಂದು ವಿಡಿಯೋನ ಇನ್ನೊಮ್ಮೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಎಲ್ಲನೂ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನನಗೂ ಕೂಡ ಖುಷಿ ಅನ್ನಿಸ್ತೈತಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡ್ರೆ. ಅದಕ್ಕೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ನ ನಿಮ್ಗೆ ಫಸ್ಟ್ ಬರ್ತೈತಿ ಸ್ನೇಹಿತರೆ. ಅದಕ್ಕೋಸ್ಕರ ತಪ್ಪದ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಹಾಗೆಯೇ ಈ ವಿಡಿಯೋ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಕೂಡ ಕೇಳ್ಕೊಳ್ತೀನಿ ನೋಡಿರಿ. ಸೊ ಬರ್ತ್ಡೇ ಅಂದಾದಮೇಲೆ ಮತ್ತೇನು ರೀ ಇರ್ತೈತಲ್ಲ, ಸ್ನ್ಯಾಕ್ಸು ಕೇಕು ಅಂಥೇಳಿ. ಸೊ ಕೇಕು ಮತ್ತು ಚಿಪ್ಸು ಎಲ್ಲರೂ ಕೂಡ ನಾವು ಸ್ನ್ಯಾಕ್ಸ್ನ ಎಂಜಾಯ್ ಮಾಡಾಕತ್ತೀವಿ. ಆಮೇಲೆ ಮಕ್ಕಳೂ ಕೂಡ, ಯಾಕಂದ್ರೆ ಮಕ್ಕಳಿಗಿದೆ ತುಂಬಾ ಇಷ್ಟ ಆಗ್ತೈತಿ. ಹೀಗಾಗಿ ಆ ನಂತರ ಏನೈತಪ್ಪ ಅಂತಂದರೆ, ಇದಾದ ನಂತರ ಊಟದ ವ್ಯವಸ್ಥೆ ಕೂಡ ಮಾಡಿದ್ಲು, ಅಡುಗೆ ಮಾಡಿದ್ಲು ಚಿಕ್ಕಮ್ಮ ಎಲ್ಲರಿಗೂ ಕೂಡ. ನಾವಂತೂ ಫುಲ್ ಖುಷಾಗ್ಬಿಟ್ಟಿದ್ವಿ, ಯಾಕಂದರೆ ಅಕ್ಕಿ ಕೈ ಅಡುಗೆ ಅಂದರೆ ನಮ್ಮೆಲ್ಲರಿಗೂ ಇಷ್ಟನೇ. ಅದಕ್ಕೋಸ್ಕರ ಇಷ್ಟು ದಿನದ ನಂತರ ಅಕ್ಕಿ ಕೈ ಅಡುಗೆ ಊಟ ಮಾಡುವಂಥ ಒಂದು ಅವಕಾಶ ನಮಗಿತ್ತಂಥೇಳಿ ತುಂಬಾ ಖುಷಿಯಾಗಿತ್ತು. ಭಾಳ ಅಂದ್ರೆ ಭಾಳ ಮಸ್ತ್ ಮಾಡ್ತಾಳೆ ನಮ್ಮ ಚಿಕ್ಕಮ್ಮ. ಮತ್ತು ನಮ್ಮ ಥರ ಊರ್ ಮಸಾಲ ಆಗಲಿ ಅದಾಗಲಿ ಇದಾಗಲಿ ಮತ್ತೊಂದು ಯಾವುದನ್ನು ಜಾಸ್ತಿ ಹಾಕಿ ಮಾಡೋಂಗಿಲ್ಲ, ಸಿಂಪಲ್ಲಾಗಿ ಮಾಡ್ತಾಳೆ ಬಟ್ ಟೇಸ್ಟಿಯಾಗಿ ಮಾಡ್ತಾಳೆ ಅಂತ ಹೇಳ್ಬೋದು. ನಾವು ಆಕೆ ಕಡೆ ಹೋದ್ವಿ ಅಂದರೆ ಇಂಥದ್ದು ಮಾಡಿಕೊಡು ಅಂತ ಹೇಳಿ ಮಾಡಿಸ್ಕೊಂಡು ತಿಂದಿದ್ದು ಉಂಟು. ಅಷ್ಟೊಂದು ಚೆನ್ನಾಗಿ ಮಾಡ್ತಾ ಅಂತ ಹೇಳ್ತೀನಿ ನೋಡಿರಿ ಸ್ನೇಹಿತರೆ. ಮತ್ತು ನಮ್ಮ ಚಿಕ್ಕಮ್ಮ ಯಾವಾಗ್ಲೂ ನಮಗೆ ಯಾವುದೂ ಕೆಲಸ ಹಚ್ಚೇನೇ ಇಲ್ಲ, ನಾವು ಯಾವುದೂ ಮಾಡೇನೇ ಇಲ್ಲ ಅಂತ ಹೇಳ್ಬೋದು. ಕಾಕ ಇದ್ದಾಗಾದ್ರೂ ಅಷ್ಟೇನೆ, ಅಪ್ಪಿ ಕೂಡ್ರಿ ನೀವು ಕೂಡ್ರಿ ನೀವು ಅಂಥೇಳಿ. ನಮ್ಮ ಚಿಕ್ಕಮ್ಮ ಆದರೂ ಅಷ್ಟೇನೆ, ಅವ್ರು ಇದ್ದಾಗಾತು ಇರಲಾರ್ದಾಗೂ ಆತು ಇಂಥದ್ದು ಮಾಡಿರಿ ಅಂತ ಒಂದು ದಿನವೂ ನಮಗೆ ಕೆಲಸ ಹಚ್ಚಿದ್ದಿಲ್ಲ ನೋಡಿರಿ. ಸೊ ಈ ರೀತಿಯಾಗಿ ಚಿಕ್ಕಮ್ಮ ಒಂಥರ ಚಿಕ್ಕಮ್ಮ ಅನ್ನೋಕ್ಕಿಂತ ಫ್ರೆಂಡ್ ಅಂತಲೇ ಹೇಳ್ಬೋದು. ಖುಷಿ ಅನ್ನಿಸ್ತೈತಿ, ಮತ್ತು ಎಲ್ಲರೂ ಇದ್ವಿ. ಮತ್ತು ಈ ಥರ ಖುಷಿ ಸಂದರ್ಭದೊಳಗೆ ನಮ್ಮ ಕಾಕ ಏನಾರು ಇದ್ದಿದ್ರೆ ಅವ್ನು ಡಬ್ಬಲ್ ಖುಷಿ ರೀ. ನಾವೆಲ್ಲರೂ ಈ ಥರ ಸೆಲೆಬ್ರೇಷನ್ ಮಾಡಿದರೆ ಸೇರಿದ್ರೆ, ಗಿರಿ ಅಂದರೆ ತುಂಬಾ ಇಷ್ಟ ಅವನಿಗೆ, ನನ್ನ ಮಗ ನನ್ನ ಮಗ ಅಂಥೇಳಿ ಅಷ್ಟೊಂದು ಖುಷಿಲೇ. ನಾನು ಎಲ್ಲರ ಒಂದು ಏನಪ್ಪ ವಿಶ್ ಒಳಗೆ ಆಶೀರ್ವಾದ ಒಳಗೆ ನಮ್ಮ ಕಾಕನ ಕಂಡೆ ಅಂತ ಹೇಳ್ಬೋದು. ಸೊ ಮಿಸ್ ಮಾಡ್ಕೊಂಡ ಮಾಡ್ಕೊಳ್ತೀವಿ, ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಿಲ್ಲ. ನಮ್ಮ ಚಿಕ್ಕಮ್ಮನೂ ಸಹಿತ ಇವತ್ತು ನೆನೆಸೇ ಬಿಟ್ರು ಅವ್ರನ್ನ. ಸೊ ಈ ಥರ ಅಂಥೇಳಿ, ಯಾಕಂದರೆ ಕಾಕನ ಹಂಗೆ ನಾನು ಭಾಳ ಅಂದರೆ ಭಾಳ ಎಕ್ಸೈಟೆಡ್ ಆಗಿಬಿಡ್ತಿದ್ರು ಈ ಥರ ಎಲ್ಲರೂ ಸೇರಿದಾಗ, ಅವ್ರಿಗೆ ಅಷ್ಟು ಸಂತೋಷ ಕೂಡ ಆಗ್ತಿತ್ತು. ಸೊ ಈ ರೀತಿಯಾಗಿ ಎಲ್ಲರೂ ಕೂಡ ನೋಡಿರಿ, ಸೆಲೆಬ್ರೇಷನ್ ಅಂತೂ ಆಯಿತು, ಊಟನೂ ಮಾಡ್ತಾ ಇದ್ದೀವಿ. ಊಟ ಅಂತೂ ಸಖತ್ತಾಗಿತ್ತು, ಚಪಾತಿ ಮತ್ತೇನು ಹೆಸರುಕಾಳು ಪಲ್ಯ, ಬದ್ನೆಕಾಯಿ ಪಲ್ಯ, ಕೆಂಪು ಖಾರ ಮಾಡಿದ್ಲ, ಮಸ್ತಾಗಿತ್ತು ಚಿಕ್ಕಮ್ಮ. ಹಾಗೆ ನಮ್ಮ ಮೊಸರು ಮತ್ತೇನು ಕಡಕ ರೊಟ್ಟಿ, ಅನ್ನ ಸಾರು ಸಾಕಷ್ಟು ಇತ್ತು. ಸ್ವೀಟ್ ಅಂತೂ ಬೇಕಂತ ಮಾಡಿದ್ದಿಲ್ಲ, ಯಾಕಂದ್ರೆ ಕೇಕ್ ಅಂತೂ ಇರ್ತೈತಿ, ಈಗ ಯಾರೂ ತಿನ್ನೋದಿಲ್ಲರಿ ಸ್ವೀಟ್. ಮಕ್ಕಳಂತೂ ಒಟ್ಟ ಮುಟ್ಟಂಗಿಲ್ಲ, ಇನ್ನೊಂದು ದೊಡ್ಡವರಂತೂ ಪಾಪ ಇಷ್ಟ ಇದ್ದರೂ ತಿನ್ನುವಂಥ ಆರೋಗ್ಯ ನಮಗಿರಂಗಿಲ್ಲ. ಅದಕ್ಕೋಸ್ಕರ ಯಾರೂ ಈಗ ಸ್ವೀಟ್ ತಿನ್ನಂಗಿಲ್ಲ ಅಂಥೇಳಿ ಎಕ್ಸ್ಟ್ರಾ ಬೇರೆ ಏನು ಸ್ವೀಟ್ ಮಾಡಿರಲಿಲ್ಲ, ಕೇಕನ್ನು ಸ್ವೀಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಹೆಂಗೆ ಅನ್ನಿಸ್ತು ಈ ಸಿಂಪಲಾದ ಸೆಲೆಬ್ರೇಷನ್ನ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಬೇಕು ನನಗೆ. ಮತ್ತು
ಏನೆಲ್ಲ ಆರ್ಡ್ರ್ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ, ನಾ ಬಿಸ್ನೆಸ್ ಮಾಡಕತ್ತೀನಿ, ನಿಮ್ಗೆ ಗೊತ್ತಿರ್ಬೋದು ಏನು ಬಿಸ್ನೆಸ್ ಪಾ. ಅಂಟಿ ನುಂಡೆ, ಚಕ್ಕಲಿ, ನಿಪ್ಪಟ್ಟು, ಕೋಡ್ಬಳೆ, ಪೇಪರ್ ಅವಲಕ್ಕಿ, ಎಲ್ಲ ಥರದ ಚಟ್ನಿ ಪುಡಿಗಳು ಮತ್ತು ಬದಾಮ್ ಪುರಿ, ಕರ್ಚಿಕಾಯಿ ಎಲ್ಲವನ್ನು ನಾನು ಮಾಡ್ತಾ ಇದ್ದೀನಿ, ಶೇಂಗಾ ಹೋಳಿಗೆ. ಸೊ ಯಾರಿಗೆಲ್ಲ ಏನೆಲ್ಲ ಬೇಕೋ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನನ್ನ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಆರ್ಡ್ರ್ ಪ್ಲೇಸ್ ಮಾಡಬಹುದು. ನೀವು ಆರ್ಡ್ರ್ ಮಾಡಿದ ಮೇಲೆ ಫ್ರೆಶ್ ಆಗಿ ರುಚಿಕರವಾಗಿ ಮಾಡಿ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ ಅಂತ ಹೇಳ್ಬೋದು. ನಿಮ್ಮ ಮನೆಗೆ ತಲುಪೋ ಹಾಗೆ ಕೊರಿಯರ್ ಪ್ಯಾಕ್ ಮಾಡಿ ಕಳಿಸ್ತೀನಿ. ಸೊ ಖಂಡಿತವಾಗ್ಲೂ ಯಾರಿಗೆಲ್ಲ ಏನಾದರೂ ಬೇಕಿದ್ದರೆ ಆರ್ಡ್ರ್ ಮಾಡಿರಿ. ಇನ್ನೇನು ಹಬ್ಬಗಳು ಬಂದವು ಮತ್ತು ಏನಾದರೂ ಸ್ನ್ಯಾಕ್ಸ್ ಅದು ಬೇಕಿದ್ದರೆ ಖಂಡಿತವಾಗ್ಲೂ ತಿಳಿಸ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಮೇನ್ ಅಂದರೆ ಹೆಲ್ದಿಯಾದ ಡ್ರೈ ಫ್ರೂಟ್ಸ್ ಲಡ್ಡು ನಾನು ಮಾಡ್ತೀನಿ. ನಾನು ಎಲ್ಲ ಬಗೆಯ ಡ್ರೈ ಫ್ರೂಟ್ಸನ್ನು ಹಾಕಿ ಒಂದು 18-20 ಐಟಮ್ಸನ್ನು ಹಾಕಿ ನಾನು ಹೆಲ್ದಿಯಾದ ಅಂಟಿನುಂಡೆಗಳನ್ನು ಮಾಡಿಕೊಡ್ತೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಈಗಿನ ಒಂದು ಲೈಫಿಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ನಮಸ್ಕಾರ.